नमस्कार जीटीवी न्यूज कन्नड के स्वागत नानु निम्म वेंकटेश मागडी तालूकिनल्लि संस्कृत विश्वविद्यालय बेड एंदु होराट माडुत्तिरुवुदु सोशियल मीडियागळल्लि हरिदाडुत्तिरुवुदर बग्गे शासकरु मूर्खर होराटक्के नानेनु माडोक्कागोदिल्ल एंब प्रतिक्रिये ಈ ಮೂರ್ಖರ ಹೋರಾಟಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಸರ್. ಇವಾಗ ಸಂಸ್ಕೃತ ವಿವಿಗೆ ಭಾರಿ ವಿರೋಧ ಆಗಿದೆ. ಜಲತಾಣಗಳಲ್ಲೆಲ್ಲ ಇವಾಗ ಸಂಸ್ಕೃತ ವಿವಿ ಬೇಡ ಅಂತೇಳಿ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ನಾರಾಯಣಗೌಡರು ಇದ್ರ ಬಗ್ಗೆ ತೀವ್ರವಾಗಿ ವಿರೋಧ ಮಾಡಿದ್ದಾರೆ. ಆಮೇಲಿಂದ ಇಲ್ಲಿರೋ ಲೋಕಲ್ ಹುಡುಗ ನಿಮ್ಮ ವಿರುದ್ಧವಾಗೂ ಮಾತಾಡ್ತಾ ಇದ್ದಾರೆ. ನೀವು ವಿರೋಧಿಗಳಿಗೆ ಅಂದರೆ ವಿರೋಧ ಮಾಡ್ತಿರೋರಿಗೆ ಏನು ಹೇಳ್ತಿರಲ್ಲ ಸಂದೇಶ ಕೊಡ್ತೀರಾ ಸರ್? ಏನು ಬೇಕಾದ್ರೂ ವಿರೋಧ ಮಾಡ್ಕೊಳ್ಳಿ, ನಮ್ದೇನು ತಕರಾರಿಲ್ಲ. ಸಾಂಸ್ಕ್ರಿಟ್ ಯೂನಿವರ್ಸಿಟಿ ಅನ್ನೋದು ಇಡೀ ಪ್ರಪಂಚವನ್ನು ಮಾಗಡಿ ಕಡೆ ತಿರುಗಿಸಿ ನೋಡಿಸೋಂಥ ಒಂದು ವಿಶ್ವವಿದ್ಯಾನಿಲಯ. ಎಲ್ಲ ಭಾಷೆಯ ತಾಯಿ ಸಂಸ್ಕೃತ. ಅದನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳೋಂಥ ಸಂಯಮ ಯಾರಿಗಿಲ್ಲ, ತಿಳ್ಕೊಳ್ಳೋಂಥ ವಿವೇಕತೆ ಯಾರಿಗಿಲ್ಲ, ಅವರು ಇದ್ರ ಬಗ್ಗೆ ವಿರೋಧ ಮಾಡ್ತಾರೆ. ಫಸ್ಟು ಅವರು ಆ ವಿವೇಕತೆಯಿಂದ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೋರಾಟ ಮಾಡಲಿ, ನಾವೇನು ಬೇಡ ಅನ್ನೋದಿಲ್ಲ. ಹೋರಾಟ ಮಾಡಬೇಕಾದ್ರೆ, ಹೋರಾಟನ ಏನಾದರೂ ಕೈಗೆತ್ತುಕೋಬೇಕಾದ್ರೆ ಆ ವಿಷಯದ ಮಹತ್ವ ಇರಬೇಕು. ಆ ವಿಷಯದ ಮಹತ್ವನೇ ಗೊತ್ತಿಲ್ಲದೇ, ಆ ವಿಚಾರನೇ ಗೊತ್ತಿಲ್ಲದೇ ನಾನು ಹೋರಾಟ ಮಾಡ್ತೀನಿ ಅನ್ನೋರಿಗೆ ನಾವೇನು ಅನ್ನಬೇಕು? ನಾನೇನು ಅದು ಪದ ಬಳಸಲ್ಲ, ಅವರೇ ಅರ್ಥ ಮಾಡ್ಕೊಳ್ಬೇಕು. ಇಡೀ ಜಿಲ್ಲೆನಲ್ಲಿ ಟೆಕ್ನಿಕಲ್ ಎಜುಕೇಷನ್ ಇಲ್ವಾ? ರಾಮನಗರ ಜಿಲ್ಲಾ ಕೇಂದ್ರ ನಮಗೆ, ರಾಮನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ವಾ? ಡಿಪ್ಲೊಮೊ ಕಾಲೇಜ್ ಇಲ್ವಾ? ಎಷ್ಟು ಸೀಟ್ ಖಾಲಿ ಇದೆ ಅವ್ರು ನೋಡ್ತಾರಂತ? ಎಷ್ಟು ಸೀಟ್ ವೇಕೆಂಟ್ ಇದೆ? ಎಷ್ಟು ಅಡ್ಮಿಷನ್ ಆಗಿಲ್ಲ? 40% ಅಡ್ಮಿಷನ್ ಆಗಿಲ್ಲ. ಇಲ್ಲಿ ಟೆಕ್ನಿಕಲ್ ಕಾಲೇಜ್ ತಂದುಬಿಟ್ಟು ಖಾಲಿ ಹೊಡ್ಕೊಂಡು ಕೂತ್ಕೊಳ್ತೀರಾ? ಅವ್ರಿಗೆ ಅದಕ್ಕೇ ವಿವೇಕತೆ ಇರಬೇಕು, ಏನಾದರೂ ಮಾತಾಡಬೇಕು ಅನ್ನೋದು. ನನಗೆ ಇವು ಡಿಪ್ಲೊಮೊ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಕೇಳೋಕ್ಕೆ ಈಸಿ, ತಂದ ಮೇಲೆ ಅದನ್ನು ಹೆಂಗೆ ರೂಢಿಸ್ತೀವಿ ಅನ್ನೋದು ಭಾಳ ಮುಖ್ಯ ಅಲ್ವಾ? ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ತರಬೇಕು. ಹೌದು, ಇದು ಮಾಗಡಿಗೋಸ್ಕರ ಅಲ್ಲ, ಇದು ರಾಜ್ಯಕ್ಕೋಸ್ಕರ ಬಂದಿರೋಂಥ ಸಾಂಸ್ಕ್ರಿಟ್ ಯೂನಿವರ್ಸಿಟಿ. ರಾಜ್ಯದವರು ಎಲ್ಲ ಒಂದು ಕಡೆ ಮಾಡಬೇಕು ಅಂದಾಗ ಮಾಗಡಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೆಂಪೇಗೌಡರ ನಾಡು, ಪರಂಪರೆ ಇದೆ, ಸಂಸ್ಕಾರ ಇದೆ, ಇತಿಹಾಸ ಇಲ್ಲಿ ಇತಿಹಾಸ ಇದೆ, ಇಲ್ಲೊಂದು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಪುಣ್ಯಾತ್ಮರು ಆಯ್ಕೆ ಮಾಡ್ಕೊಂಡಿದ್ದಾರೆ. ತಪ್ಪೇನಿದೆ? ಸಾಂಸ್ಕ್ರಿಟ್ ಯೂನಿವರ್ಸಿಟಿ ಬಂದಮೇಲೆ ಇಲ್ಲಿ ಏನೇನು ಅಭಿವೃದ್ಧಿ ಆಗ್ತದೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಇಲ್ಲಿ ಅವಶ್ಯಕತೆ ಇರ್ತದೆ, ಅಲ್ಲಿಂದ ಯಾರ್ಯಾರಿಗೆ ಅನುಕೂಲ ಆಗ್ತದೆ ಅನ್ನೋದನ್ನ ಆಮೇಲೆ ನೋಡಲಿ. ಇಂಡಸ್ಟ್ರಿ ಮಾಡಬೇಕು ಅಂದರೆ ಇಂಡಸ್ಟ್ರಿ ಬೇಡ ಅಂತಾರೆ, ಇನ್ನೇನೋ ಬೇರೆ ಏನೋ ಯೋಜನೆ ತತ್ತೀವಿ ಅಂದರೆ ಅದು ಬೇಡ ಅಂತಾರೆ. ಇನ್ನೇನು ಬೇಕು ಮಾಗಡಿಗೆ? ಮಾಗಡಿ ಇದ್ದಂಗೆ ಇರಲ್ಲ, ಹಳೆ ಮಾಗಡಿನೇ ಇರಬೇಕು ಅಂತ ಇವ್ರು ಕನಸು ಕಟ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾವು ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ದೀವಿ, ಬದಲಾವಣೆ ಮಾಡೇ ಮಾಡ್ತೀವಿ. ಇಂಥ 100 ಜನ ವಿರೋಧ ಮಾಡಿದ್ರು ನಮ್ಮ ಯೋಜನೆ ಯಾವುದೇ ಕಾರಣಕ್ಕೆ ಕುಂದಿಲ್ಲೋದಿಲ್ಲ, ಇದು ಒಳ್ಳೆ ಯೋಜನೆ, ಇದನ್ನು ಮಾಡೇ ತೀರ್ತೇವೆ. ಲಾ ಕಾಲೇಜು ಕೂಡ ಈಗ ನಮಗೆ ಸ್ಯಾಂಕ್ಷನ್ ಆಗಿದೆ, ಅದಕ್ಕೂ ಜಾಗ ಕೊಡ್ತಾ ಇದ್ದೀವಿ. ತಾಯಿ ಮಗು ಆಸ್ಪತ್ರೆ, ಅದಕ್ಕೂ ಜಾಗ ಕೊಡ್ತಾ ಇದ್ದೀವಿ, ಅದು ಸ್ಯಾಂಕ್ಷನ್ ಮಾಡಿಕೊಡ್ತಾ ಇದ್ದಾರೆ ನಮಗೆ. ನಾನು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀನಿ, ನಮ್ಮ ಪ್ಯಾರಾಮೆಡಿಕಲ್ ಕೊಡಿ, ನಮಗೆ ಟೆಕ್ನಿಕಲ್ ಆಗಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಕೊಟ್ಟರೆ ಇಲ್ಲ, ನಮಗೆ ಸ್ಕಿಲ್ ಬೇಕು. ಮಕ್ಕಳಿಗೆ ಸ್ಕಿಲ್ ಎಲ್ಲಿ ನಾವು ಕಲಿಸ್ತೀವಿ ಅವ್ರ ಕೈಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ. ಬರೇ ಓದಿನಿಂದ ಪಠ್ಯದಿಂದನೇ ಎಲ್ಲೂ ಆಗಲ್ಲ, ಅವ್ರದ್ದೇ ಆದಂಥ ಸ್ಕಿಲ್ ಬೇಕು. ಇವತ್ತು ನಾವು GTTC ಮಾಡಿ ತಂದಿರೋದು ಉದ್ದೇಶ ಕೌಶಲ್ಯಕ್ಕೆ. ಕೌಶಲ್ಯನೇ ಇಲ್ಲ ಅಂತ ಅಂದಮೇಲೆ ಏನಾಗ್ತದೆ? ಇವತ್ತು ಭಾಳಷ್ಟು ಜನ ITI ಸ್ಟೂಡೆಂಟ್ಸ್ಗಳು, ಪ್ರತಿ ವರ್ಷ 5,000 ಜನ ITI ಸ್ಟೂಡೆಂಟ್ಸು ನಮ್ಮ ಜಿಲ್ಲೆಯಲ್ಲಿ ಆಚೆ ಬರ್ತಾ ಇದ್ದಾರೆ. ಜನಕ್ಕೆ ಕೆಲಸ ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇಲ್ಲ ಅಂದರೆ ಸ್ಕಿಲ್ ಇಲ್ಲ, ಯಾವುದ್ರಲ್ಲ ಒಂದ್ರಲ್ಲ ITI ಅವ್ರು ಸ್ಕಿಲ್ ತಗೋಬೇಕಲ್ಲ. ಸೊ ಇದು ಈ ಮೂರ್ಖರ ಹೋರಾಟಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.